ಗುರುವೆ ಗತಿಯನ್ನು ಮನವೇ. ಶ್ರೀ ಶಾರದಾ ಚಂದ್ರಮೌಳೀಶ್ವರರನ್ನು ಶಂಕರಾಚಾರ್ಯ ಗುರು ಪರಂಪರೆಯನ್ನು ಸ್ಮರಿಸುತ್ತಾ ಶ್ರೀ ಜಗದ್ಗುರು ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳ ಒಂದು ಅನುಗ್ರಹ ಕಥನ. ಒಮ್ಮೆ 40-50 ಮಂದಿ ರೈತಾಪಿ ಜನಗಳು ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳನ್ನು ಕಾಣುವ ಸಲುವಾಗಿ ಶೃಂಗೇರಿಗೆ ಬಂದಿದ್ದರು. ಅಷ್ಟೊಂದು ಮಂದಿ ರೈತರು ಒಟ್ಟಿಗೆ ಬಂದಿರುವುದನ್ನು ಕಂಡ ಮಹಾಸ್ವಾಮಿಗಳು ಆನಂದಗೊಂಡು ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಫಲಮಂತ್ರಾಕ್ಷತೆಯನ್ನು ಕೊಟ್ಟು ಆಶೀರ್ವದಿಸಿದ ನಂತರ ನಮ್ಮಲ್ಲಿ ಏನಾದರೂ ಕೇಳುವುದಿದೆಯೇ ಎಂದು ಅವರನ್ನು ಪ್ರಶ್ನಿಸಿದರು. ಅದಕ್ಕೆ ಆ ರೈತರ ಮುಖಂಡನು, ಸ್ವಾಮಿ, ನಾವು ಏನು ಮಾಡಿದರೂ ಹಾಗೂ ಯಾವುದೇ ಕಷ್ಟ ಸುಖ ಎದುರಿಸುವಂತಾದರೂ ಎಲ್ಲ ಅವರವರ ಕರ್ಮ ಎಂದು ಹೇಳುತ್ತಾರೆ. ಈ ಕರ್ಮ ಎಂದರೇನು? ನಮಗೆ ಸುಲಭವಾಗಿ ತಿಳಿಯುವಂತೆ ವಿವರಿಸುತ್ತೀರಾ ಎಂದು ವಿನಂತಿಸಿಕೊಂಡನು. ಅದನ್ನು ಕೇಳಿದ ಮಹಾಸ್ವಾಮಿಯವರು ಮುಗುಳ್ನಕ್ಕು ತಮ್ಮ ಪರಿಚಾರಕರನ್ನು ಕರೆದು ಒಂದು ಮರದ ದಿಮ್ಮಿಯನ್ನು ಹಾಗೂ ಒಂದು ಸುತ್ತಿಗೆಯನ್ನು ತರಿಸಿ ಬಂದಿದ್ದ ಎಲ್ಲರಿಗೂ ಎರಡೆರಡು ಕಬ್ಬಿಣದ ಮೊಳೆಗಳನ್ನು ಕೊಡಿಸಿ ಪ್ರತಿಯೊಬ್ಬರೂ ಅವುಗಳನ್ನು ಮರದ ದಿಮ್ಮಿಗೆ ಹೊಡೆಯುವಂತೆ ತಿಳಿಸಿದರು. ಅವರಲ್ಲಿ ಕೆಲವರು ಮರದ ದಿಮ್ಮಿಯಿಂದ ಕೀಳಲು ಬಾರದಷ್ಟು ಗಟ್ಟಿಯಾಗಿ ಮೊಳೆ ಹೊಡೆದರೆ ಇನ್ನು ಕೆಲವರು ಹೊಡೆದ ಮೊಳೆಗಳು ಮರದ ದಿಮ್ಮಿಯಲ್ಲಿ ಸರಿಯಾಗಿ ತೂರಿಕೊಳ್ಳಲಿಲ್ಲ. ನಂತರ ಮಹಾಸ್ವಾಮಿಗಳು ಅವರೆಲ್ಲರಿಗೂ, ನೀವು ಹೊಡೆದ ಮೊಳೆಗಳನ್ನು ಕಿತ್ತು ತನ್ನಿ ಎಂದು ಹೇಳಿದಾಗ ಮೊಳೆಗಳು ಕೀಳಲು ಬರದ ಕಾರಣ ಕೆಲವರು ಚಿಂತಿತರಾದುದನ್ನು ಕಂಡ ಮಹಾಸ್ವಾಮಿಗಳು ಅವರಿಗೆ, ಇದಕ್ಕಾಗಿ ಚಿಂತಿಸುವ ಅಗತ್ಯವಿಲ್ಲ, ಕರ್ಮ ಎಂದರೇನು ಎನ್ನುವ ಪ್ರಶ್ನೆಗೆ ಉತ್ತರಿಸುವ ಸಲುವಾಗಿ ಹೀಗೆ ಮಾಡಿದೆ ಅಷ್ಟೆ. ಇಲ್ಲಿ ಈ ಮರದ ದಿಮ್ಮಿಯನ್ನು ನಿಮ್ಮ ಮನಸ್ಸು ಎಂದು ಭಾವಿಸಿದರೆ ಮೊಳೆಗಳು ವಿಷಯಾಸಕ್ತಿಗಳು. ಈ ವಿಷಯಾಸಕ್ತಿಯಲ್ಲಿ ಸಿಕ್ಕಿಬಿದ್ದ ಮನಸ್ಸು ಕರ್ಮ ಮಾಡುವಂತೆ ಪ್ರಚೋದಿಸುತ್ತದೆ. ಗಟ್ಟಿಯಾಗಿ ಮರದ ದಿಮ್ಮಿಯಿಂದ ಕೀಳಲಾಗದ ಮೊಳೆ ಎಂದರೆ ಸಂಕುಚಿತ ಕರ್ಮ, ಅಂದರೆ ಈ ಕರ್ಮವನ್ನು ಸುಲಭವಾಗಿ ಅಳಿಸಲಾಗುವುದಿಲ್ಲ. ಇದನ್ನು ಕಳೆದುಕೊಳ್ಳಲು ಇನ್ನೊಂದು ಜನ್ಮ ಬೇಕಾಗಬಹುದು. ಸುಲಭವಾಗಿ ಕೀಳಲು ಬಂದ ಮೊಳೆಗಳೆಂದರೆ ಚಿಕ್ಕ ಪುಟ್ಟ ಕರ್ಮಗಳೆಂದು ಭಾವಿಸಬೇಕು. ಇಂತಹ ಕರ್ಮಗಳನ್ನು ಸತ್ಸಂಗದಿಂದ, ದೇವರ ಪೂಜೆಯಿಂದ, ದಾನ ಧರ್ಮ ಮಾಡುತ್ತಾ, ಸದ್ವಿಚಾರ ಮಾಡುತ್ತಾ ಕಳೆದುಕೊಳ್ಳಬಹುದು. ಆದರೆ ಮನುಷ್ಯನು ಕಿತ್ತ ಮೊಳೆಯ ಜಾಗದಲ್ಲಿ ಇನ್ನೊಂದು ಮೊಳೆ ಹೊಡೆಯುತ್ತಾ ಹೋಗುತ್ತಾನೆ. ಅಂದರೆ ಒಂದಲ್ಲ ಒಂದು ವಿಷಯಾಸಕ್ತಿಯಿಂದ ಪ್ರೇರೇಪಿತನಾಗಿ ಕರ್ಮವನ್ನು ಮಾಡುತ್ತಾ ಮಾಡುತ್ತಾ ತಾನು ಬಂದ ಉದ್ದೇಶವನ್ನೇ ಮರೆತು ಬಿಡುತ್ತಾನೆ. ಇದರಿಂದ ಮುಕ್ತಿ ಪಡೆಯಲು ಸದ್ಗುರುವಿನ ಮಾರ್ಗದರ್ಶನವು ಅತ್ಯಗತ್ಯ. ಆ ಸದ್ಗುರುವು ಶಿಷ್ಯರಿಗೆ ಸತ್ ಅಸತ್ ವಿವೇಚನೆಯ ಮೂಲವನ್ನು ಬೋಧಿಸಿ ಶಿಷ್ಯರನ್ನು ಪ್ರತಿ ಕಾರ್ಯವನ್ನು ಮಾಡುವ ಮುನ್ನ ನಾಲ್ಕಾರು ರೀತಿಯಲ್ಲಿ ಯೋಚಿಸುವ ವಿಚಾರ ಜ್ಞಾನವನ್ನು ನೀಡಿ ಆ ಕರ್ಮವನ್ನು ಈಶ್ವರಾರ್ಪಣ ಭಾವದಿಂದ ಮಾಡುವಂತೆ ಪ್ರೇರೇಪಿಸಿ ಆ ಕರ್ಮದ ಫಲಗಳು ಶಿಷ್ಯನಿಗೆ ಅಂಟಿಕೊಳ್ಳದಂತೆ ಕಾಯುತ್ತಾನೆ. ಇದರಿಂದ ಶಿಷ್ಯನು ಸುಲಭವಾಗಿ ಗುರಿ ತಲುಪಬಹುದಾಗಿದೆ ಎಂದು ತಿಳಿಸಿದಾಗ ಎಲ್ಲರಿಗೂ ಕರ್ಮ ಎಂದರೆ ಏನೆಂಬುದು ಮನವರಿಕೆಯಾಗಿತ್ತು.